Hi friends, namaskara. Ivattina video dalli bread sandwich hege madodanta torustene. Tumbane ruchiyagi sulabhadalli aguvanta ondu recipe. Sanjeya chahada jothe ruchiyada ondu sandwich hege madodanta torustene nodi. Tumbane chenagi aagtade. Ondu mixi jar annu tagoli. Adralli ondu mushti aguvashtu kottambari soppu hakkoli. ಮತ್ತೆ ಒಂದು ಮುಷ್ಟಿಯಾಗುವಷ್ಟು ಪುದೀನ ಸೊಪ್ಪು ಎರಡನ್ನು ಒಂದೇ ಅಳತೆಯಲ್ಲಿ ಹಾಕಬೇಕು. ಅರ್ಧ ಕಪ್ ಪುದೀನ ಸೊಪ್ಪು ತಗೊಂಡ್ರೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ ದೊಡ್ಡದು ಇದೆ ನೋಡಿ, ಹಾಗಾಗಿ ನಾಲ್ಕೇ ಹಾಕಿದ್ದೇನೆ. ಹಾಗೆ ಖಾರಕ್ಕೆ ಎರಡು ಹಸಿಮೆಣಸು ಹಾಕಿದ್ದೇನೆ. ಈ ಹಸಿಮೆಣಸು ತುಂಬ ಖಾರ ಉಂಟು, ಹಾಗಾಗಿ ಎರಡೇ ಹಾಕ್ತಾ ಇದ್ದೇನೆ. ನೀವು ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಮತ್ತೆ ಒಂದು ಸಣ್ಣ ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದು ಬ್ರೆಡ್ಡನ್ನು ತುಂಡು ಮಾಡಿ ಹಾಕ್ಕೊಳ್ಬೇಕು. ಇದರಿಂದ ನಮ್ಮ ಚಟ್ನಿ ನೋಡಿ ತುಂಬಾ ರುಚಿಯಾಗಿ ಆಗ್ತದೆ, ಮತ್ತು ದಪ್ಪ ಆಗಿ ಚೆನ್ನಾಗಿ ಆಗ್ತದೆ ನೋಡಿ. ಒಂದು ಬ್ರೆಡ್ ತುಂಡು ಹಾಕಿದರೆ ಸಾಕು. ಈಗ ಒಂದು ಎರಡು ಚಮಚ ಆಗುವಷ್ಟು ನೀರನ್ನು ಹಾಕಿ ಅದನ್ನು ರುಬ್ಬಿಕೊಳ್ಬೇಕು. ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡೋದಲ್ಲ, ಚಟ್ನಿ ಸ್ವಲ್ಪ ದಪ್ಪ ಇರಬೇಕು ನೋಡಿ. ಸ್ವಲ್ಪ ಗಟ್ಟಿ ರುಬ್ಬಿಕೊಳ್ಳಿ, ಸಾಧಾರಣ ನೋಡಿ ಈ ಥರ ಆದರೂ ಇರಬೇಕು. ಇದಕ್ಕಿಂತ ಗಟ್ಟಿ ರುಬ್ಬಿದ್ರೂ ಆಗ್ತದೆ. ಚಟ್ನಿಯನ್ನು ಸಣ್ಣ ಪಾತ್ರೆಯಲ್ಲಿ ತೆಗೆಯುವ. ಈಗ ಇದಕ್ಕೆ ಬ್ರೆಡ್ಡಿಗೆ ಹಚ್ಚಲಿಕ್ಕೆ ನೋಡಿ ಬೆಣ್ಣೆಯನ್ನು ತಗೊಳ್ಬೇಕು. ಇದು ನಾನು ಮನೆಯಲ್ಲಿ ಮಾಡಿದ ಬೆಣ್ಣೆ ನೋಡಿ, ತಾಜಾ ಬೆಣ್ಣೆ ಇದೆ. ಬ್ರೆಡ್ ತುಂಡುಗಳನ್ನು ತಗೊಳ್ಳಿ. ಈಗ ಒಂದು ಬ್ರೆಡ್ ತುಂಡನ್ನು ತಗೊಂಡು ಅದಕ್ಕೆ ಮೊದಲು ಪುದೀನ ಚಟ್ನಿಯನ್ನು ಹಚ್ಚಿಕೊಳ್ಬೇಕು. ತುಂಬಾ ರುಚಿಯಾಗಿ ಆಗ್ತದೆ. ಮತ್ತು ಸಂಜೆ ಹೊತ್ತಿಗೆ ನೋಡಿ ನಿಮಗೆ ಚಹದ ಜೊತೆ ತಿನ್ನಲಿಕ್ಕೆ ಸುಲಭದ ಒಂದು ಟೇಸ್ಟಿಯಾದ ಸ್ಯಾಂಡ್ವಿಚ್ ರೆಡಿ ಆಗ್ತದೆ ನೋಡಿ. ಒಂದು ಚಮಚ ಆಗುವಷ್ಟು ಬೆಣ್ಣೆಯನ್ನು ಇನ್ನೊಂದು ಬ್ರೆಡ್ ತುಂಡಿಗೆ ಹಚ್ಚಿಕೊಳ್ಬೇಕು. ಈ ಬ್ರೆಡ್ ತುಂಡನ್ನು ಒಂದರ ಮೇಲೊಂದಿಟ್ಟರೆ ರುಚಿಯಾದ ಸ್ಯಾಂಡ್ವಿಚ್ ರೆಡಿ ಆಯಿತು. ಇದನ್ನು ಬೇಕಿದ್ರೆ ನಾಲ್ಕು ಪೀಸಾಗಿ ಮಾಡಿ ತುಂಡು ಮಾಡಬಹುದು. ನಾನಿಲ್ಲಿ ಎರಡೇ ಪೀಸ್ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ನಾಲ್ಕು ತುಂಡು ಬೇಕಿದ್ರೂ ಮಾಡಬಹುದು ನೋಡಿ. ನೋಡಿ ಈ ಥರ. ಈಗ ಇನ್ನೊಂದು ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಬ್ರೆಡ್ ತುಂಡಿಗೆ ಚಟ್ನಿಯನ್ನು ಸವರ್ಕೊಳ್ಳಿ. ಅದರ ಮೇಲೆ ಟೊಮೆಟೊವನ್ನು ಸ್ಲೈಸ್ ಮಾಡಿ ಇಟ್ಕೊಳ್ಬೇಕು. ರೌಂಡ್ ಮಾಡಿ ಕಟ್ ಮಾಡಿದ್ದೇನೆ. ಆ ಟೊಮೆಟೊದ ಮೇಲೆ ಸ್ವಲ್ಪ ಚಟ್ನಿ ಹಚ್ಚಬೇಕು. ಹಾಗೆ ಇನ್ನೊಂದು ಬ್ರೆಡ್ ತುಂಡಿಗೆ ಬೆಣ್ಣೆಯನ್ನು ಹಚ್ಚಿಕೊಳ್ಬೇಕು. ಟೊಮೆಟೊ ಮತ್ತು ಸಣ್ಣ ಎಳೆಯ ಸೌತೆಕಾಯಿ ಇದ್ದರೂ ಚೆನ್ನಾಗಿ ಆಗ್ತದೆ ನೋಡಿ. ಅದನ್ನು ಇಡಲಿಕ್ಕಾಗ್ತದೆ, ತುಂಬಾ ರುಚಿ ಆಗ್ತದೆ. ಈಗ ಈ ಥರ ಒಂದರ ಮೇಲೆ ಒಂದಿಟ್ಟು ಕಟ್ ಮಾಡಿದರೆ ಆಯಿತು ನೋಡಿ. ರುಚಿಯಾದ ಸ್ಯಾಂಡ್ವಿಚ್ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.